ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಾನ್ಪುರದ ಸಮೀಪ ಹಳಿ ತಪ್ಪಿದ ಪೂರ್ವ ಎಕ್ಸ್ಪ್ರೆಸ್, 12 ಬೋಗಿಗಳು, ಹಲವರಿಗೆ ಗಾಯ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿರುವ ರೂಮಾ ರೈಲ್ವೆ ನಿಲ್ದಾಣದ ಸಮೀಪ ಪೂರ್ವ ಎಕ್ಸ್ಪ್ರೆಸ್ 12 ಬೋಗಿಗಳು ಹಳಿ ತಪ್ಪಿದ ಪರಿಣಾಮ ಹಲವರು ಗಾಯಗೊಂಡಿದ್ದಾರೆ. ಹೌರಾ ಮತ್ತು ಹೊಸದಿಲ್ಲಿ ನಡುವೆ ಸಂಚಾರ ನಡೆಸುವ ರೈಲು ಪ್ರಯಾಗ್ನಿಂದ ನವದೆಹಲಿಗೆ ಸಾಗುತ್ತಿದ್ದ ವೇಳೆ ರಾತ್ರಿ 12:54 ಸುಮಾರಿಗೆ ಅಪಘಾತ ಸಂಭವಿಸಿದೆ. ಇಲ್ಲಿವರೆಗೆ ಯಾವುದೇ ಸಾವು ಸಂಭವಿಸಿರುವ ಬಗ್ಗೆ ವರದಿಯಾಗಿಲ್ಲ. ಅಪಘಾತದ ಸಮಯದಲ್ಲಿ ರೈಲು ವೇಗವು ಗಂಟೆಗೆ 100 ಕಿಲೋಮೀಟರ್ ಇತ್ತು. ಕಂಪ್ಲಿಂಗ್ ಮುರಿದಿದ್ದ ಚಲಿಸುತ್ತಿದ್ದ ರೈಲಿನ ಎಂಜಿನ್ ಹಾಗೂ ಮುಂದಿನ 5 ಬೋಗಿಗಳು ಮುಂದೆ ಸಾಗಿ 12 ಬೋಗಿಗಳು ಸಂಪರ್ಕ ಕಳೆದುಕೊಂಡವು ಎಂದು ಹೇಳಲಾಗಿದೆ. ಈ ಘಟನೆ ಕಾನ್ಪುರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ನಡೆದಿದೆ. ರೈಲು ಅಪಘಾತದ ಮಾಹಿತಿಯನ್ನು ಸ್ವೀಕರಿಸಿದ ನಂತರ ಸ್ಥಳೀಯ ಆಡಳಿತ ಹಾಗೂ ರೈಲ್ವೆ ಆಡಳಿತವು ತಕ್ಷಣ ಸ್ಥಳಕ್ಕೆ ಧಾವಿಸಿದರು. ರಕ್ಷಣಾ ಕಾರ್ಯಕ್ಕಾಗಿ ಎಲ್ಡಿಆರ್ಎಫ್ ತಂಡವನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಈ ಅಪಘಾತದಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ. 20 ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಅವರನ್ನು ಹತ್ತಿರದ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಸ್ಥಳದಲ್ಲಿ 15-20 ಆಂಬ್ಯುಲೆನ್ಸ್ಗಳನ್ನು ನಿಯೋಜಿಸಲಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡ ಹಾರ್ದಿಕ್ ಪಟೇಲ್ ಅವರಿಗೆ ಬಹಿರಂಗ ಸಭೆಯಲ್ಲಿ ಕಪಾಳ ಮೋಕ್ಷ ಮಾಡಲು ಇದ್ದ ಕಾರಣವನ್ನ ವ್ಯಕ್ತಿ ಬಿಚ್ಚಿಟ್ಟಿದ್ದಾರೆ. ಯಾವುದೋ ಜಾತಿ ರಾಜಕೀಯ ದ್ವೇಷದಿಂದ ನಾನು ಹಾರ್ದಿಕ್ಗೆ ಹೊಡೆದಿಲ್ಲ. ಪಾಟಿದಾರ ಸಮುದಾಯಕ್ಕೆ ಮೀಸಲಾತಿಗಾಗಿ ದೊಡ್ಡ ಪ್ರತಿಭಟನೆ ನಡೆಸಿದ್ದರು. ಆ ಸಂದರ್ಭದಲ್ಲಿ ನನ್ನ ಪತ್ನಿ ಗರ್ಭಿಣಿಯಾಗಿದ್ದರು. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪತ್ನಿ ಹಾಗೂ ನನಗೆ ಸಾಕಷ್ಟು ತೊಂದರೆಯಾಗಿತ್ತು. ಒಂದು ದಿನ ಹಾರ್ದಿಕ್ ಪಟೇಲ್ಗೆ ಹೊಡೆದು ಕೋಪವನ್ನು ತೀರಿಸಿಕೊಳ್ಳಬೇಕು ಎಂದುಕೊಂಡಿದ್ದೆ. ಅಂತೂ ಅವರಿಗೆ ತಕ್ಕ ಪಾಠ ಕಲಿಸಿದ್ದೇನೆಂದು ವ್ಯಕ್ತಿ ತಿಳಿಸಿದ್ದಾರೆ. ಹಾರ್ದಿಕ್ಗೆ ಹೊಡೆದ ವ್ಯಕ್ತಿಯ ವಿರುದ್ಧ ಹಾರ್ದಿಕ್ ಸುರೇಂದ್ರನಗರದಲ್ಲಿ ದೂರು ದಾಖಲಿಸಿದ್ದಾರೆ. ಗುಜರಾತ್ನ ಸುರೇಂದ್ರನಗರದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶ ನಡೆಯುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ವ್ಯಕ್ತಿಯೊಬ್ಬರು ಬಂದು ಹಾರ್ದಿಕ್ ಪಟೇಲ್ಗೆ ಕಪಾಳ ಮೋಕ್ಷ ಮಾಡಿದರು. ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ವ್ಯಕ್ತಿಯನ್ನು ಥಳಿಸಿದ್ದ ಕಾರಣ ಇದೀಗ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮುಲಾಯಂ ಯಾದವ್ ಪ್ರಧಾನಿ ಮೋದಿಯಂತೆ ಫೇಕ್ ಅಲ್ಲ ಮಾಯಾವತಿ. ಸಮಾಜವಾದಿ ಪಕ್ಷದ ನಾಯಕರಾದ ಅಖಿಲೇಶ್ ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಜೊತೆ ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ವೇದಿಕೆ ಹಂಚಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಮೈನ್ಪುರಿಯಲ್ಲಿ ನಡೆದ ಚುನಾವಣಾ ಕಾರ್ಯಕ್ರಮದಲ್ಲಿ 24 ವರ್ಷಗಳ ರಾಜಕೀಯ ದ್ವೇಷ ಮರೆತು ಮಾಯಾವತಿ ಮತ್ತು ಮುಲಾಯಂ ಸಿಂಗ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. 1995 ಇವರಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಮೈನ್ಪುರ್ ಲೋಕಸಭಾ ಕ್ಷೇತ್ರದಲ್ಲಿ ನಡೆದ ಈ ರ್ಯಾಲಿಯಲ್ಲಿ ಭಾಗವಹಿಸಿ ತಮಗೆ ಬೆಂಬಲ ನೀಡಿದ್ದಕ್ಕಾಗಿ ಮುಲಾಯಂ ಸಿಂಗ್ ಅವರು ಮಾಯಾವತಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ನಮಗೆ ಅಗತ್ಯ ಸಮಯದಲ್ಲಿ ನೆರವಿಗೆ ನಿಂತ ಮಾಯಾವತಿ ಅವರ ಮೇಲೆ ನಮಗೆ ಅಪಾರ ಗೌರವವಿದೆ. ಅವರು ಇಲ್ಲಿಗೆ ಬಂದು ನನ್ನ ಪರವಾಗಿ ಮತಯಾಚಿಸಿದ್ದು ಖುಷಿಯಾಗಿದೆ ಎಂದು ಮುಲಾಯಂ ಸಿಂಗ್ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕ ಅನಿಸಿಕೆ. ಸಾಧ್ವಿ ಹೇಳಿಕೆಗೆ ಬಿಜೆಪಿ ಪ್ರತಿಕ್ರಿಯೆ. ಮುಂಬೈ ದಾಳಿಯಲ್ಲಿ ಹುತಾತ್ಮರಾದ ಎಟಿಎಸ್ ಮುಖ್ಯಸ್ಥ ಹೇಮಂತ್ ಕರ್ಕರೆ ಕುರಿತು ಭೋಪಾಲ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ಹೇಳಿಕೆಯನ್ನ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿಕೆ ಅವರ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ಅವರ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಎಂದು ಬಿಜೆಪಿ ಸ್ಪಷ್ಟಪಡಿಸಿದೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಬಿಜೆಪಿ, ಹೇಮಂತ್ ಕರ್ಕರೆ ಅವರ ಬಲಿದಾನವನ್ನ ಪಕ್ಷ ಗೌರವಿಸುತ್ತದೆ ಎಂದು ಹೇಳಿದರು. ಹುತಾತ್ಮ ಹೇಮಂತ್ ಕರ್ಕರೆ ವಿರುದ್ಧ ಹೇಳಿಕೆ ಕ್ಷಮೆಯಾಚಿಸಿದ ಪ್ರಜ್ಞಾ ಸಿಂಗ್. ಹುತಾತ್ಮ ಅಧಿಕಾರಿ ಹೇಮಂತ್ ಕರ್ಕರೆ ವಿರುದ್ಧ ನೀಡಿದ ಹೇಳಿಕೆಗಾಗಿ ಬಿಜೆಪಿಯ ಭೋಪಾಲ್ ಅಭ್ಯರ್ಥಿ, ಮಾಲೇಗಾಂವ್ ಸ್ಫೋಟ ಪ್ರಕರಣದ ಆರೋಪಿ ಪ್ರಜ್ಞಾ ಸಿಂಗ್ ಠಾಕೂರ್ ಕ್ಷಮೆಯಾಚಿಸಿದ್ದು ತನ್ನ ಹೇಳಿಕೆಯನ್ನ ಹಿಂದೆ ತೆಗೆದುಕೊಂಡಿದ್ದಾರೆ. ಇದರಿಂದ ದೇಶದ ಶತ್ರುಗಳಿಗೆ ಲಾಭವಾಗಲಿದೆ. ಆದ್ದರಿಂದ ನಾನು ನನ್ನ ಹೇಳಿಕೆಯನ್ನ ಹಿಂಪಡೆಯುತ್ತಿದ್ದು ಕ್ಷಮೆಯಾಚಿಸುತ್ತಿದ್ದೇನೆ. ಅದು ನನ್ನ ವೈಯಕ್ತಿಕ ನೋವು. ಅವರು ಉಗ್ರರು ಗುಂಡುಗಳಿಂದ ಮೃತಪಟ್ಟರು. ಅವರು ಹುತಾತ್ಮ ಎಂದು ಪ್ರಜ್ಞಾ ಸಿಂಗ್ ಹೇಳಿದ್ದಾರೆ. ಮಧುಕರ್ ಸಾವಿನ ರಹಸ್ಯ ಭೇದಿಸಲು ಸಮಿತಿ. ರಾಜ್ಯ ಕಂಡ ದಕ್ಷ ಪ್ರಾಮಾಣಿಕ ಐಪಿಎಸ್ ಅಧಿಕಾರಿ ಡಾಕ್ಟರ್ ಮಧುಕರ್ ಶೆಟ್ಟಿ ಅವರದ್ದು ಪೋಲಿಯೋ ಸಹಜ ಸಾವೋ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದ ಹಿರಿಯ ಐಪಿಎಸ್ ಅಧಿಕಾರಿ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಸಾವಿನ ನಿಗೂಢ ರಹಸ್ಯದ ಬಗ್ಗೆ ಹುಟ್ಟಿಕೊಂಡ ಹಲವು ಸಂದೇಹಗಳ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಲು ರಾಜ್ಯ ಸರ್ಕಾರ ಚಿಂತಿಸಿತ್ತು.
ಪ್ರಾಥಮಿಕ ತನಿಖೆ ನಡೆಸಿ ವರದಿ ನೀಡಲು ತಜ್ಞರ ಸಮಿತಿ ನೇಮಿಸಿರುವ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಈ ವಿಚಾರಣಾ ಸಮಿತಿಗೆ ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಉಳಿದಂತೆ ಸದಸ್ಯರನ್ನಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರು, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಾರ್ಡಿಯೋಥೊರಾಸಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ಸೀತಾರಾಮ್ ಭಟ್, ನಿಮಾಮ್ಸ್ನ ವೈರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿ ರವಿ, ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆಯ ಎದೆರೋಗ ವಿಭಾಗದ ಡಾಕ್ಟರ್ ನಾಗರಾಜ್ ಅವರನ್ನ ನೇಮಕ ಮಾಡಲಾಗಿದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರನ್ನ ಸಂಚಾಲಕರನ್ನಾಗಿ ನೇಮಿಸಿದ್ದು 2 ವಾರಗಳಲ್ಲಿ ವರದಿ ನೀಡುವಂತೆ ಆದೇಶದಲ್ಲಿ ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ನಡೆದ ಚುನಾವಣಾ ರೋಡ್ ಶೋನಲ್ಲಿ ಭಾಗಿಯಾಗಿ ಪ್ರಿಯಾಂಕಾ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸಕ್ರಿಯ ರಾಜಕಾರಣಕ್ಕೆ ಕಾಲಿಟ್ಟಿದಾಗಿನಿಂದಲೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಉತ್ತರ ಪ್ರದೇಶದಲ್ಲಿ ಅಬ್ಬರಿಸುತ್ತಿದ್ದಾರೆ. ನಿತ್ಯ ಅನೇಕ ರ್ಯಾಲಿಗಳಲ್ಲಿ ಭಾಗವಹಿಸುತ್ತಿರುವ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಸಂಪೂರ್ಣ ಉತ್ತರ ಪ್ರದೇಶದ ಜವಾಬ್ದಾರಿ ವಹಿಸಿಕೊಂಡಿರುವ ಪ್ರಿಯಾಂಕಾ ಗಾಂಧಿ ಕಾನ್ಪುರದಲ್ಲಿ ನಡೆದ ರೋಡ್ ಶೋನಲ್ಲಿ ಭಾಗಿಯಾಗಿ ಮಾತನಾಡಿದರು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ಆಕ್ರೋಶ ಹೊರಹಾಕಿದ ಪ್ರಿಯಾಂಕಾ, ಅದು ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಬದಲು ಕೇವಲ ತನ್ನ ಏಳಿಗೆಗಾಗಿ ಶ್ರಮಿಸುತ್ತದೆ ಎಂದರು. ಇದೇ ವೇಳೆ ಇಂದಿರಾ ಗಾಂಧಿ ಜೊತೆ ತಮ್ಮ ಹೋಲಿಕೆ ಬೇಡ ಎಂದ ಪ್ರಿಯಾಂಕಾ ಅವರು, ಅವರ ಮುಂದೆ ಏನೂ ಅಲ್ಲ, ಆದರೆ ನಾನು ನನ್ನ ಸಹೋದರ ಅವರ ಹೃದಯದಲ್ಲಿರುವ ಬಯಸುತ್ತೇನೆ ಎಂದರು. ಅವರು ಹಾಗೆ ನಾನು ಕೆಲಸ ಮಾಡುವೆ ಎಂದು ಪ್ರಿಯಾಂಕಾ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದವರನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡರು. ಭಾರತದ ತೆರಿಗೆದಾರರ ವೆಚ್ಚದಲ್ಲಿ ನಡೆಯುತ್ತಿದೆ, ನಾನು ಸಂಪೂರ್ಣ ಸಾಲ ಭರಿಸುತ್ತೇನೆ ಎಂದು ಹೇಳಿದ್ದರೂ ಎಸ್ಬಿಐ ಹೀಗೆ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ತನ್ನ ವಿರುದ್ಧ ವಾದಿಸುತ್ತಿರುವ ವಕೀಲರಿಗೆ ಲಂಡನ್ನಲ್ಲಿ ವಕೀಲಿಕೆ ಶುಲ್ಕ ಪಾವತಿ ಮಾಡುವ ಮೂಲಕ ಸ್ಟೇಟ್ ಬ್ಯಾಂಕ್ ಇಂಡಿಯಾ ತೆರಿಗೆದಾರರ ಹಣವನ್ನ ದುಂದುವೆಚ್ಚ ಮಾಡುತ್ತಿದೆ ಎಂದು ಉದ್ಯಮಿ ವಿಜಯ್ ಮಲ್ಯ ಆರೋಪಿಸಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಅವರು, ನನ್ನ ವಿರುದ್ಧ ಮಾಡಿದ ಸಾಧನೆಗಳ ಬಗ್ಗೆ ಇಂಗ್ಲೆಂಡ್ನಲ್ಲಿ ಎಸ್ಬಿಐ ವಕೀಲರು ಪ್ರೆಸೆಂಟೇಷನ್ ಮಾಡುವ ಬಗ್ಗೆ ಈ ಬಗ್ಗೆ ಕೆಲವು ಫೋಟೋಗಳನ್ನು ಟ್ವೀಟ್ ಮಾಡಿದ್ದಾರೆ. ಮಾಧ್ಯಮಗಳು ಯಾಕೆ ನನ್ನ ವಿರುದ್ಧ ಪ್ರಕರಣದಲ್ಲಿ ಎಸ್ಬಿಐ ಎಷ್ಟು ವೆಚ್ಚವಾಡುತ್ತಿದೆ ಎಂದು ಆರ್ಟಿಐ ಸಲ್ಲಿಸಿ ಮಾಹಿತಿ ಪಡೆಯುತ್ತಿಲ್ಲ? ಲಂಡನ್ನಲ್ಲಿ ನನ್ನ ಸ್ವತ್ತುಗಳು 50% ಕಡಿಮೆ ಮೌಲ್ಯಕ್ಕೆ ಮಾರಾಟ ಮಾಡಲಾಗಿದೆ. ಇದು ಕಾನೂನು ವೆಚ್ಚಕ್ಕೂ ಸಾಲುವುದಿಲ್ಲ. ಯುಕೆ ವಕೀಲರನ್ನ ಶ್ರೀಮಂತಗೊಳಿಸಲು ಇದನ್ನ ಮಾಡುತ್ತಿದ್ದೀರಾ ಎಂದು ಮಲ್ಯ ಪ್ರಶ್ನಿಸಿದ್ದಾರೆ. ಅಮೆರಿಕನ್ ಗಾಯಕ ನಟ ನಿಕ್ ಜೋನಸ್ ಮುಂಬರುವ ಚಿತ್ರಕ್ಕೆ ತಯಾರಿ ನಡೆಸಿದ್ದಾರೆ. ಚಿತ್ರದ ಸುತ್ತು ಘೋಷಿಸಲು 26 ವರ್ಷದ ನಟ ತನ್ನ ಟ್ವಿಟರ್ ಹ್ಯಾಂಡಲ್ಗೆ ತೆಗೆದುಕೊಂಡ ಚಿತ್ರದ ಕಥಾವಸ್ತುವನ್ನ ಹೊದಿಕೆಗಳ ಅಡಿಯಲ್ಲಿ ಇಡಲಾಗಿದೆ. ನಿಕ್ ಹೊರತುಪಡಿಸಿ ಮುಂಬರುವ ಸಾಹಸ ಸಾಸು, ಡ್ವೇನ್ ಜಾನ್ಸನ್, ಜಾಕ್ ಬ್ಲ್ಯಾಕ್, ಕೆವಿನ್ ಹಾರ್ಟ್ ಮತ್ತು ಕರೆನ್ ಗಿಲ್ಲರ್ ಅವರು ಪ್ರಮುಖ ಪಾತ್ರಗಳಲ್ಲಿ ವಹಿಸುತ್ತಿದ್ದಾರೆ. ವೆರೈಟಿ ವರದಿ ಮಾಡಿದೆ. ಓಪನ್ 8 ಮತ್ತು ಕ್ರೇಜಿ ಸಮೃದ್ಧ ಏಷ್ಯನ್ ಮುಂತಾದ ಚಲನಚಿತ್ರಗಳಲ್ಲಿ ಮುಳುಗಿದ ವರ್ಷವಾದ ಅಕ್ವಾಫಿಫ್ ಕೂಡ ಮುಂಬರುವ ಚಿತ್ರದ ಒಂದು ಭಾಗವಾಗಿದೆ. ಡ್ಯಾನಿ ಡಿವಿಟೋ ಮತ್ತು ಡ್ಯಾನಿ ಗ್ಲೋವರ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಮತ್ತು ಮೊದಲ ಚಿತ್ರದ 4 ಹದಿಹರೆಯದವರು ಸಹ ಹಿಂದಿರುಗುತ್ತಿದ್ದಾರೆ. ವಿಜ್ಞಾನಿಗಳು ಹೃದಯದ ಮೇಲೆ ಇಡಬಹುದಾದ ಅಂಟಿಕೊಳ್ಳುವ ಪ್ಯಾಚ್ನ ವಿನ್ಯಾಸಗೊಳಿಸಿದ್ದಾರೆ ಮತ್ತು ಹೃದಯಾಘಾತದಿಂದ ಹೃದಯ ಸ್ನಾಯು ಹರಡುವಿಕೆಯನ್ನು ಕಡಿಮೆಗೊಳಿಸಬಹುದಾಗಿದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಜೀವ ರಾಸಾಯನಿಕ ಗುರುತುಗಳು ಪ್ಯಾಚ್ ಜೀವಕೋಶದ ಸಾವು, ಗಾಯದ ಅಂಗಾಂಶಗಳನ್ನು ಸಂಗ್ರಹಣೆ ಮತ್ತು ಹೃದಯಾಘಾತದಿಂದ ಹಾನಿಗೊಳಗಾದ ಅಂಗಾಂಶದಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆಗೊಳಿಸಿದೆ ಎಂದು ಹೇಳಿದರು. ನೀರಿನ ಮೂಲದ ಹೈಡ್ರೋಜೆಲ್ ವಸ್ತುವಿನಿಂದ ತಯಾರಿಸಲ್ಪಟ್ಟ ಪ್ಯಾಚ್ನ ಮೆರಿಟಲ್ನಲ್ಲಿ ಯಾಂತ್ರಿಕ ಗುಣಗಳನ್ನು ಸೂಕ್ಷ್ಮವಾಗಿ ರೇಗಿಸುವ ಸಲುವಾಗಿ ಹೃದಯ ಕಾರ್ಯದ ಕಂಪ್ಯೂಟರ್ ಸಿಮ್ಯುಲೇಷನ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಎಡ್ ಇಂಡಸ್ಟ್ರಿ ರಿಮೋಡಲಿಂಗ್ ತಡೆಗಟ್ಟುವ ಪ್ಯಾಚ್ ಪರಿಣಾಮಕಾರಿಯಾಗಿದೆ ಎಂದು ಇಲ್ಲಿಗಳಲ್ಲಿನ ಒಂದು ಅಧ್ಯಯನ ತೋರಿಸಿದೆ. ಹೃದಯಾಘಾತದ ನಂತರ ಸಾಮಾನ್ಯವಾದ ಹೃದಯ ಸ್ನಾಯುವಿನ ಹರವು ಮತ್ತು ಹೃದಯದ ಮುಖ್ಯ ಪಂಪ್ ಚೇಂಬರ್ ಕಾರ್ಯವನ್ನು ಕಡಿತಗೊಳಿಸುತ್ತದೆ. ಕಂಪ್ಯೂಟರ್ ಆಪ್ಟಿಮೆಂಟ್ಸ್ ಪ್ಯಾಚ್ ಮೀರಿದ ಪ್ಯಾಚ್ಗಳನ್ನು ಯಾಂತ್ರಿಕ ಗುಣಲಕ್ಷಣಗಳನ್ನು ಆಡ್ಹಾಕ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಎಂದು ಸಂಶೋಧನೆ ತೋರಿಸಿದೆ. ಯಾಂತ್ರಿಕ ಪ್ಯಾಚ್ಗಳು ಪರಿಣಾಮಕಾರಿ ಆಗಬಹುದೆಂದು ಮೊದಲು ಸಂಶೋಧನೆ ತೋರಿಸಿದೆ. ಸಂಶೋಧಕರು ಹೇಳಿರುವ ಪ್ರಕಾರ ಅಂತಹ ಪ್ಯಾಚ್ ಗರಿಷ್ಠ ಯಾಂತ್ರಿಕ ಗುಣಲಕ್ಷಣಗಳು ಯಾವುದೆಂದು ಯಾವುದೇ ಸಂಶೋಧನೆ ಮಾಡಲಿಲ್ಲ. ಪರಿಣಾಮವಾಗಿ ಸಂಭಾವ್ಯ ತೇಪೆಗಳು ದಪ್ಪ ಮತ್ತು ಬಿಗಿತ ವ್ಯಾಪಕವಾಗಿ ಬದಲಾಗುತ್ತದೆ ಮತ್ತು ಆ ಗುಣಗಳನ್ನು ಪಡೆಯುವುದು ಬಲವು ಮುಖ್ಯ.
ಈ ತತ್ವಗಳನ್ನು ಅಭಿವೃದ್ಧಿಪಡಿಸಲು ಸಂಶೋಧಕರು ಹೃದಯಾಘಾತದ ಹೃದಯ ಮಾದರಿಯ ಕಂಪ್ಯೂಟರ್ ಮಾದರಿಯನ್ನು ಅಭಿವೃದ್ಧಿಪಡಿಸಿದರು. ಇದು ಹೃದಯ ಬಾಹಿಕೆ ಸ್ಥಿರವಾದ ಹೃದಯ ಮತ್ತು ಪ್ಯಾಚ್ ಯಾಂತ್ರಿಕ ಚಲನಶಾಸ್ತ್ರವನ್ನು ಸೆರೆ ಹಿಡಿಯಿತು. ಮಾಡೆಲಿಂಗ್ ಕೆಲಸಕ್ಕೆ ನೇತೃತ್ವದ ಲಿಯು ಮಾದರಿಯ ಎರಡು ಪ್ರಮುಖ ಅಂಶಗಳಿವೆ ಎಂದು ಹೇಳಿದರು. ಕೈಯಲ್ಲಿಯ ಗುಣಲಕ್ಷಣದೊಂದಿಗೆ ಯಾಂಗ್ ಸಂಶೋಧನೆ ಮತ್ತು ಅವರ ತಂಡ ಆಹಾರ ಮೂಲದ ಪಿಷ್ಟದಿಂದ ತಯಾರಿಸಿದ ಒಂದು ಹೈಡ್ರೋಜೆಲ್ ವಸ್ತುವನ್ನು ಮಾದರಿಯಿಂದಲೇ ಗುಣಲಕ್ಷಣಗಳಿಗೆ ಸರಿಹೊಂದಿಸಲು ಸಾಧ್ಯವಾಯಿತು. ವಸ್ತುಕ್ಕೆ ಕೀಲಿಯು ಅದರ ವಿಸ್ಟೋಲ್ಚಾಲ್ ಇದು ಧ್ರುವ ಮತ್ತು ಘನ ಗುಣಗಳನ್ನು ಸಂಯೋಜಿಸುತ್ತದೆ. ಇದು ಒತ್ತಡದ ಒಂದು ನಿರ್ದಿಷ್ಟ ಪ್ರಮಾಣದವರೆಗೆ ದ್ರವ ಗುಣಗಳನ್ನು ಹೊಂದಿರುತ್ತದೆ. ಇದರಿಂದ ಇದು ಗಟ್ಟಿಯಾಗುವುದು ಮತ್ತು ಗಟ್ಟಿಮುಟ್ಟಾಗಿರುತ್ತದೆ. ಎಚ್ಡಿ ದೇವೇಗೌಡರು ಭಾರತದ ಪ್ರಧಾನಿಯಾಗಿ ನಿರ್ವಹಿಸಿದ 10 ತಿಂಗಳ ಅವಧಿ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 5 ವರ್ಷದ ಅಧಿಕಾರಾವಧಿಗಿಂತ ಉತ್ತಮವಾಗಿತ್ತು ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ತಂದೆಯ ಗುಣಗಾನ ಮಾಡಿದ ಅವರು, ದೇವೇಗೌಡರು ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯ ಹತೋಟಿಯಲ್ಲಿತ್ತು, ದೇಶ ಶಾಂತಿಯಿಂದ ಇತ್ತು. ಜನತಾದಳದ ಸುಪ್ರೀಮೋ ಎಚ್ಡಿ ದೇವೇಗೌಡ ಅವರು ಜೂನ್ 1, 1996 ಏಪ್ರಿಲ್ 21, 1997 ಭಾರತದ ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸಿದ್ದರು. ನನ್ನ ತಂದೆಯವರು ಪ್ರಧಾನಿಯಾಗಿದ್ದಾಗ ಈ ದೇಶದಲ್ಲಿ ಒಂದು ಭಯೋತ್ಪಾದಕ ಘಟನೆಗಳು ನಡೆಯಲಿಲ್ಲ. ಭಾರತ ಪಾಕಿಸ್ತಾನ ನಡುವೆ ಯಾವ ಗಲಾಟೆಯೂ ಇರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಒಂದೇ ಒಂದು ಸ್ಫೋಟವೂ ನಡೆಯಲಿಲ್ಲ. ಅಷ್ಟೇ ಅಲ್ಲ, ದೇಶದ ಇತರೆಡೆಗೂ ಬಾಂಬ್ ಸ್ಫೋಟವಾಗಲಿಲ್ಲ ಎಂದು ಹೇಳಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಾರ್ವಜನಿಕ ಸಭೆ ನಡೆಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಇಟಾವಾದಲ್ಲಿ ಸಾರ್ವಜನಿಕ ಸಭೆ ನಡೆಸಿದರು. ಪ್ರಧಾನಿ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಸಾಧಿಸಿದ ಸಾಧನೆಗಳ ಬಗ್ಗೆ ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಆಳಂದನಲ್ಲಿ ಶ್ರೀ ಹನುಮಾನ ಜಾತ್ರಾ ಮಹೋತ್ಸವ ಜರುಗಿತು. ಆಳಂದದಲ್ಲಿ ಶ್ರೀ ಹನುಮಾನ ಜಾತ್ರೆಯು ಬಹು ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ ಹನುಮಾನ ದೇವರ ತೊಟ್ಟಿಲು ಕಾರ್ಯಕ್ರಮ ವಿಧಿವಿಧಾನದೊಂದಿಗೆ ಜರುಗಿತು. ನಂತರ ಪ್ರಮುಖ ಬಡಾವಣೆಗಳಲ್ಲಿ ಶ್ರೀ ಹನುಮಾನ ದೇವರ ಪಲ್ಲಕ್ಕಿ ಮೆರವಣಿಗೆ ಜರುಗಿತು. ಡೊಳ್ಳು ಕುಣಿತದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ಗೊಂಬೆಗಳ ಮೆರವಣಿಗೆ, ನಂತರ ಭವ್ಯ ರಥೋತ್ಸವ ಜರುಗಿತು. ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಶರಣು ಪಾಟೀಲ್ ಅವರು ಮಾತನಾಡಿ, 88ನೇ ಹನುಮಾನ ಜಯಂತಿಯ ಪ್ರಯುಕ್ತ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಬೆಳಿಗ್ಗೆ 6 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು. ನಂತರ ಪಲ್ಲಕ್ಕಿ ಮೆರವಣಿಗೆ ಜರುಗಿತು. ರಥೋತ್ಸವದ ನಂತರ 10:30 ಸಾಮಾಜಿಕ ನಾಟಕ ಕಾರ್ಯಕ್ರಮ ನಡೆಯಿತು. ಇದೇ ತಿಂಗಳು 23ರಂದು ಜಾತ್ರಾ ಮಹೋತ್ಸವ ಮುಕ್ತಾಯಗೊಳ್ಳುತ್ತದೆ ಎಂದು ಹೇಳಿದರು. ಶ್ರೀ ಹನುಮಾನ ಜಾತ್ರಾ ಮಹೋತ್ಸವ ಟ್ರಸ್ಟ್ ಕಮಿಟಿಯ ಸದಸ್ಯರು ಹಾಜರಿದ್ದರು ಹಾಗೂ ಅನೇಕ ಗ್ರಾಮಗಳಿಂದ ಬಂದ ಭಕ್ತಾದಿಗಳು ಆಂಜನೇಯನ ದರ್ಶನ ಪಡೆದು ಪುನೀತರಾದರು. ಆಳಂದ ತಾಲೂಕಿನ ಗ್ರಾಮ ದೇವಾದಂತ ಶ್ರೀ ಆಂಜನೇಯ ಸ್ವಾಮಿಯವರದು 88ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಳಂದಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಹನುಮಾನ್ ದೇವ್ರ ತೊಟ್ಟಿಲ್ ಕಾರ್ಯಕ್ರಮ ಕೂಡ ಜರುಗಿತ್ತು. ಅದ ನಂತರ 2 ಗಂಟೆಗೆ ಇವತ್ತು ಆಳಂದಿನಲ್ಲಿ ನಗರ ಒಂದು ಪ್ರದಕ್ಷಿಣೆ ಹಾಕುವಂಥ ಒಂದು ಪಾಲ್ಕಿ ಪ್ರದಕ್ಷಿಣೆ ನಡೀತಾ ಇದೆ. ಇದರ ನಂತರ 6 ಗಂಟೆಗೆ ಇವತ್ತು ರಥೋತ್ಸವ ಇರುತ್ತೆ. ಅದೇ ರೀತಿ ರಥೋತ್ಸವ ಮುಗಿದ ಮೇಲೆ ಸಾಯಂಕಾಲ 10:00 ಒಂದು ಸಾಮಾಜಿಕ ನಾಟಕ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಅದೇ ರೀತಿ ನಾಳೆ ಆಳಂದಿನಲ್ಲಿ ಎಲ್ಲ ಸುತ್ತಮುತ್ತಲ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಬಾಜು ಆಂಧ್ರಪ್ರದೇಶದ ಕುಸ್ತಿಪಟುಗಳು ನಾಳೆ ಸುಮಾರು 3 ಗಂಟೆಗೆ ಈ ಆಳಂದಿನಲ್ಲಿ ಇನ್ನು ಬಸವನಕಟ್ಟಿ ಹಿಂದ್ಗಡೆ ಇರುವಂಥ ಆಟದ ಮೈದಾನದಲ್ಲಿ ಈ ಸುತ್ತ ಪ್ರದೇಶದ ಎಲ್ಲ ಕುಸ್ತಿಪಟುಗಳು ಬಂದು ಅವ್ರ ಕುಸ್ತಿ ಕೂಡ ಒಂದು ಪಂದ್ಯಾವಳಿ ಕೂಡ ನಾಳೆ 3:00 ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಯಂಕಾಲ 8 ಗಂಟೆಗೆ ಅದೇ ಆಟದ ಮೈದಾನದಲ್ಲಿ ಮದ್ದು ಸುಡುವಂಥ ಕಾರ್ಯಕ್ರಮ ಕೂಡ ನಾವು ಆಯೋಜಿಸಿದ್ದೀವಿ. ಅದೇ ರೀತಿ ಒಂದು 4 ದಿವಸ ದಿನ 9 ಗಂಟೆಗೆ ನಾಟಕ ಇರುತ್ತದೆ. ಆಮೇಲೆ 23ನೇ ತಾರೀಕಿಗೆ ನಮ್ಮದು ಜಾತ್ರೆ ಮುಕ್ತಾಯ ಮಾಡಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಅವತ್ತು. ಕಲಬುರಗಿಯ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದವರು ಪತ್ರಿಕಾಗೋಷ್ಠಿ ನಡೆಸಿದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಚಿದರವಳ್ಳಿ ಮಹಾದೇವಸ್ವಾಮಿ ಎಂ ಅವರು ಮಾತನಾಡಿ, ಅಸ್ಪೃಶ್ಯ ಸಮುದಾಯದ ಎಡಬಲ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯ ವಿರೋಧಿ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬಿಂಬಿಸಿದ್ದಾರೆ. ಇದು ಶುದ್ಧ ಸುಳ್ಳು. ಖರ್ಗೆ ಅವರ ಬಗ್ಗೆ ತೇಜೋವಧೆ ಮಾಡಿ ಅವರ ಘನತೆಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇಂತಹ ಹೇಳಿಕೆಯನ್ನ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘವು ಖಂಡಿಸುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಾದೇವ ಎಂ ಕಾಂಬಳೆ, ಮಹಾಂತೇಶ್, ಸಿದ್ದಪ್ಪ, ಶ್ರೀದೇವಿ ಇದ್ದರು. ಸಂಘ ಎಲ್ ಮತ್ತು ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರು ಮಹಾದೇವ್ ಎಂ ಕಾಂಬ್ಳೆ,
ಪ್ರಧಾನ ಕಾರ್ಯದರ್ಶಿ ಮಾಲ್ತೇಶ್ವರು, ಬೆಳಗಾವಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ನಾಗಪ್ಪ ಮಾದರ, ಇವರು ನಮ್ಮ ಬೆಳಗಾವಿ ಜಿಲ್ಲೆ ಖಜಾಂಚಿಯಾಗಿದ್ದಾರೆ, ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಈ ಮುಖ್ಯ ಉದ್ದೇಶ ಅಂದರೆ ದಿನಾಂಕ 12/4/2019 ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿಯವರು ಪತ್ರಿಕಾಗೋಷ್ಠಿ ಕರೆದು ಮಲ್ಲಿಕಾರ್ಜುನ ಖರ್ಗೆ ಅವರು ಒಳ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆಂತ ಆರೋಪವನ್ನು ಮಾಡಿದ್ದಾರೆ. ಆ ಆರೋಪವನ್ನು ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಖಂಡನೆ ಮಾಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ದೇಶದ ರಾಷ್ಟ್ರ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾಗಿದ್ದಾರೆ. ಅವರಿಗೆ ತಿಳಿಯೋದಕ್ಕೋಸ್ಕರ ಮನುವಾದಿಗಳ ಪ್ರಚೋದನೆಗೆ ಒಳಗಾಗದೆ ಎಲ್ಲ ಪರಿಶಿಷ್ಟ ಜಾತಿಯಾಗಿರಲಿ, ಪರಿಶಿಷ್ಟ ಪಂಗಡದವರಾಗಿರಲಿ, ಮತ್ತು ನಮ್ಮ ಕಲಬುರಗಿ ಕ್ಷೇತ್ರದ ಪ್ರಬುದ್ಧ ಮತದಾರರಾಗಿರಲಿ, ಎಲ್ಲ ಸೇರಿ ಖರ್ಗೆಯವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಏನೆಂದರೆ, ಕಲಬುರಗಿಯ ಕನ್ನಡ ಭವನದಲ್ಲಿ ಕರ್ನಾಟಕ ಜನತಾ ಪಕ್ಷದವರು ಪತ್ರಿಕಾಗೋಷ್ಠಿ ನಡೆಸಿದ್ದರು. ಪತ್ರಿಕಾಗೋಷ್ಠಿನ ಉದ್ದೇಶಿಸಿ ಹೈದರಾಬಾದ್ ಕರ್ನಾಟಕ ಯುವ ಘಟಕದ ಅಧ್ಯಕ್ಷ ಶರಣು ಎಂ ಬಡಿಗೇರ್ ಮಾತನಾಡಿ, ಧೀಮಂತ ನಾಯಕ ಹುಟ್ಟು ಹೋರಾಟಗಾರ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 371J ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕ ಜನತಾ ಪಕ್ಷದ ವತಿಯಿಂದ ಬೆಂಬಲಿಸುತ್ತೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಜೀವ್, ನೀಲಕಂಠ, ಆನಂದ ಸೇರಿದಂತೆ ಅನೇಕರು ಇದ್ದರು. ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವ 371J ಕಲಂ, ಇದು ಒಂದು ಕಲಂ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಎತ್ತಿಡ್ಲಕ್ಕ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ನೌಕರಸ್ಥರಾಗಿರ್ಬೋದು, ಹೀಗೆ ಹಲವಾರು ಅಭಿವೃದ್ಧಿ ಆಗಲಕ್ಕ ಇದು ಒಂದು ಕಲಂ ಭಾಳ ತುಂಬ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ESI ಹಾಸ್ಪಿಟಲ್ ಒಳಗೊಂಡಿರುವ ತುಂಬ ಸಿಂಪಂದಿಕರು ಆಗಿರ್ಬೋದು, ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಜಯದೇವ ಆಸ್ಪತ್ರೆ, ರೈಲ್ವೆ ನಿಲ್ದಾಣ, ಅವರು ಯಾವ್ಯಾವ ರೀತಿ ಒಂದು ನಮ್ಮ ಜಿಲ್ಲೆಯಲ್ಲಿ ಪೋಸ್ಟಿಂಗ್ಗಳನ್ನು ತಗೊಂಡು ಬಂದಿದ್ದಾರೆ, ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆ ಎತ್ತರ ಮಟ್ಟಿಗೆ ಒಂದು ಎತ್ತೊಯ್ದಿದ್ದಾರೆ. ಈ ಸಲನೂ ಅವರು ಗೆದ್ದು ಒಂದು ಇನ್ನೂ ಒಂದು ದೊಡ್ಡ ಮಟ್ಟಿಗೆ ನಮ್ಮ ಕಲಬುರಗಿ ಜಿಲ್ಲೆ ಅಭಿವೃದ್ಧಿ ಮಾಡಿಸ್ತಾ, ಇನ್ನು ಕರ್ನಾಟಕ ಜನತಾ ಪಕ್ಷದಿಂದ 200,000 ಮತ ಜಯಭೇರಿಯಾಗಿ ಅವರು ಗೆಲ್ಲುತ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸದೊಂದಿಗೆ ಬೆಂಬಲಿಸುತ್ತಾ ಪ್ರಚಾರ ನಾಳೆ ನಮ್ಮ ಕರ್ನಾಟಕ ಜನತಾ ಪಕ್ಷ ಕಡೆಯಿಂದ ಹಮ್ಮಿಕೊಂಡು ಅವ್ರಿಗೆ ಬೆಂಬಲಿಸ್ತಾ. ಶರಣು ಎಂ ಬಡಿಗೇರ್, ಹೈದರಾಬಾದ್ ಕರ್ನಾಟಕ ಯುವ ಘಟಕ ರಾಜ್ಯಾಧ್ಯಕ್ಷ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದ್ದರು. ಸುದ್ದಿಗೋಷ್ಠಿನ ಉದ್ದೇಶಿಸಿ ಎನ್ ರವಿಕುಮಾರ್ ಮಾತನಾಡಿ, ಕಲಬುರಗಿಯಲ್ಲಿ ಬಿಸಿಲು ಹೆಚ್ಚು ಆದರೆ ಆ ಬಿಸಿಲಿಗಿಂತ ಕಲಬುರಗಿ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತೂ ಮೈಂಡ್ಗೆ ಘಾಸಿ ಮಾಡಿಕೊಂಡವರೇ ಅಲ್ಲ. ದೇವಸ್ಥಾನಕ್ಕೆ 4 ಹೆಚ್ಚು ಹಳ್ಳಿಗಳಿಗೆ ಹೋದವರೇ ಅಲ್ಲ. ಆದರೆ ಇವತ್ತು ಎದ್ನೋ ಬಿದ್ನೋ ಅಂತ ಓಡಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಕ್ಷಣೆ ಮಾಡೋಕೆ ನಾಯಕರು ಪ್ರಚಾರ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಶಿ ಲಮೋಶಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. 4 ಹಳ್ಳಿಗೆ ಹೆಚ್ಚಾಗಿ ಹೋದವರಲ್ಲ, 4 ಜನರನ್ನ ಹೆಚ್ಚು ಭೇಟಿ ಮಾಡಿದವರಲ್ಲ, 4 ಸಭೆ ಹೆಚ್ಚು ಮಾಡಿದವರಲ್ಲ, ಇವತ್ತು ಎದ್ನೋ ಬಿದ್ನೋ ಅಂತ ಓಡಾಡ್ತಾ ಇದ್ದಾರೆ. ಬಹುಶಃ ಗುಲ್ಬರ್ಗ ಜಿಲ್ಲೆನ ನೋಡದೇ ಇರೋ ನಾಯಕರೆಲ್ಲ ಗುಲ್ಬರ್ಗ ಜಿಲ್ಲೆ ನೋಡ್ತಾ ಇದ್ದಾರೆ. ಬಹುಶಃ ಅದನ್ನು ಕೌಂಟ್ ಮಾಡಿದರೆ 100 ಹೆಚ್ಚು ಜನ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು, ಇಲ್ಲಾಂದರೆ ಕತೆ ಮುಗಿದೋಗುತ್ತೆ ಅಂಥೇಳಿ ಪಾಪ ಯಾರು ಕೇಳದೇ ಇರ್ತಕ್ಕಂಥವ್ರು, ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರು ಕೇಳಲ್ಲ ಅವ್ರನ್ನ, ಅಂಥ ನಾಯಕರೆಲ್ಲರೂ ಕೂಡ ಬಂದು ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ರಕ್ಷಣೆ ಮಾಡೋದಕ್ಕೆ ಅವ್ರ ಮುಂದೆ ಪೋಸನ್ನು ಕೊಡ್ತಾ ಇದ್ದಾರೆ. ಒಂದೇ ಇನ್ನು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತೂ ಲಿಂಗಾಯತ್ ಧರ್ಮ ಹೇಗಿದೆ, ಲಿಂಗಾಯತ್ ಧರ್ಮ ಏನು, ವೀರಶೈವ ಧರ್ಮ ಏನು, ಮಠ ಏನು, ಮಂದಿರ ಏನು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡವರು ಅಲ್ಲ. ಹುಲಸೂರಿನಲ್ಲಿ ಈಶ್ವರ್ ಖಂಡ್ರೆ ಸಮ್ಮುಖದಲ್ಲಿ ಮೋದಿ ಘೋಷಣೆ.
ಬೀದರ್ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆಯವರ ರೋಡ್ ಶೋ ವೇಳೆ ಮೋದಿ ಅಭಿಮಾನಿಗಳು ಮೋದಿ ಮೋದಿ ಎಂದು ಕೂಗಿದ ಘಟನೆ ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ನಡೆದಿದೆ. ಚುನಾವಣೆ ಪ್ರಚಾರ ನಿಮಿತ್ತ ಹುಲಸೂರು ಪಟ್ಟಣದಲ್ಲಿ ಶಾಸಕ ಬಿ ನಾರಾಯಣರಾವ್ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಪ್ರಮುಖರೊಂದಿಗೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಈಶ್ವರ ಖಂಡ್ರೆ ಅವರು ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸುತ್ತಿದ್ದ ವೇಳೆ ರಸ್ತೆ ಬದಿ ಅಂಗಡಿ ಬಳಿ ಜಮಾಯಿಸಿದ ಮೋದಿ ಅಭಿಮಾನಿಗಳು ಖಂಡ್ರೆ ಅವರ ವಾಹನದ ತಮ್ಮ ಬಳಿ ಬಂದಾಗ ಮೋದಿ ಮೋದಿ ಎಂದು ಕೂಗಲು ಆರಂಭಿಸಿದರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಚೌಕಿದಾರ್ ಚೋರ್ ಹೇ ಎನ್ನುವ ಘೋಷಣೆ ಹಾಕಿದರು. ಹೀಗಾಗಿ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇದು ಈ ಹೊತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.